ஹலோ காட்டா அருள், கேஜிஎஃப் ட்ரைலர் எப்போ வரும்? அண்ணாச்சி வணக்கம். கேஜிஎஃப் ட்ரைலர் எப்போ வரும்? கேஜிஎஃப் ட்ரைலர் கப் ரிலீஸ் அவுதா? கேஜிஎஃப் ட்ரைலர் வச்சிந்தா? இல்ல அண்டமா, கேஜிஎஃப் ட்ரைலர் ரிலீஸ் ஆயிட்டேன்ல. வச்சிந்தா? ஓகேயா கடவுளே, வந்துருச்சா? பண்ணோ ஆயிட்டா சிவா? எஸ் வந்தே பிடித்து வந்தே பிடித்து. கேஜிஎஃப் ட்ரைலர் வெல்கம் டு சான்வூட் ஹங்கமா. நான் நிம் காட்டா அருள். இவத்து கேஜிஎஃப் ட்ரைலர் பத்தி மாத்தாடனா? ಇವತ್ತು ಶಂಕರಣ್ಣ ಅವರ ಹುಟ್ಟಿದಬ್ಬ. ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ಶಂಕರಣ್ಣ ಹುಟ್ಟಿದಬ್ಬನ ಆಚರಿಸ್ತಾ ಇದ್ದಾರೆ. ಸೊ ನಾವು ಇವತ್ತು ಶಂಕರಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಕೊಂಡು ಸೊ KGF ಟ್ರೈಲರ್ ಬಗ್ಗೆ ಮಾತಾಡೋಣ. ಅನಂತ ವಾಯ್ಸ್ ಓವರಲ್ಲಿ ಸ್ಟಾರ್ಟ್ ಆಗುವ ಈ KGF ಟ್ರೈಲರು ಈ KGF ಮೂವಿನ ಒಂದು ಸಣ್ಣ ಪರಿಚಯ ಮಾಡಿಕೊಡುತ್ತೆ. ಈ ಟ್ರೈಲರ್ಲಿ ಹೇಳಿರೋ ಪ್ರಕಾರ 1951ರಲ್ಲಿ ಈ ಯಶ್ ಅವರು ಹುಟ್ಟಿರಬೇಕು, ಹಾಗೂ ಕೋಲಾರ ಗೋಲ್ಡ್ ಫೀಲ್ಡಲ್ಲಿ ಆ್ಯಕ್ಚುಲಿ ಮೈನಿಂಗ್ ಸ್ಟಾರ್ಟ್ ಆಗಿರಬೇಕು ಅಂತ ಅನಿಸುತ್ತೆ. ಯಶ್ ಅವರ ಕೋಪ ಆಗಲಿ, ಅವರ ಬಿಹೇವಿಯರ್ ಆಗಲಿ, ಈ ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿಂದನೂ ಒಂದೆರಡು ಮೂರು ಸೀನ್ನ ತೋರಿಸಿದ್ದಾರೆ. KGFಅಲ್ಲಿ ನಡೆದ ಕಾರ್ಮಿಕರ ಶೋಷಣೆಯ ಬಗ್ಗೆ, ಒಬ್ಬ ಯುವಕ ಸಿಡಿದೆದ್ದ ಬಗ್ಗೆ ಕತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ತನಕ ಬಂದಿರೋ ಸುದ್ದಿಗಳ ಪ್ರಕಾರ, ಪೇಪರ್ಲಾಗಲಿ ಎಲ್ಲದರಲ್ಲಾಗಲಿ, ಈ ಮೂವಿ ಬಗ್ಗೆ ನಾವು ಓದಿದಾಗ ಇದೊಂದು ಟ್ರೂ ಬೇಸ್ಡ್ ಇನ್ಸಿಡೆಂಟ್ ಅಂತ ನಾವು ಅನ್ಕೋಬೋದು. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಆ ಸಿನಿಮಾ ನೋಡಿದಾಗಲೇ ನಮ್ಗೆ ಗೊತ್ತಾಗೋದು. ಸ್ವಲ್ಪ ಟ್ರೈಲರಲ್ಲಿ ಇನ್ನು ಮುಂದೆ ನೋಡಿದಾಗ ಅಚ್ಯುತ್ ರಾವ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ತೋರಿಸಿದ್ದಾರೆ, ಒಂದು ರಾಜಕೀಯದ ಕ್ಯಾರೆಕ್ಟರ್. ಸೊ ಇಲ್ಲಿ ಪೊಲಿಟಿಷಿಯನ್ಸು ಕಂಪ್ಲೀಟಾಗಿ ಗೊತ್ತಾಗ್ತಾ ಇದೆ, ಪೊಲಿಟಿಷಿಯನ್ಸು ಫುಲ್ ಇನ್ವಾಲ್ವ್ಡ್ ಅಂತ. ಸೊ ಪೊಲಿಟಿಷಿಯನ್ಸ್ಗೂ, ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ಬಡ ಜನಗಳಿಗೂ ನಡೆಯೋ ಒಂದು ವಾರ್ ಅಂತ ನನಗೂ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಈ ಕತೆ ಮೇಕಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಪ್ರಶಾಂತ್ ನೀಲ್ ಅವ್ರದ್ದು ಫಸ್ಟ್ ಆ್ಯಂಡ್ ಲಾಸ್ಟ್ ಸಿನಿಮಾ ಅಂತಂದರೆ ಉಗ್ರಮು. ಅದು ಒಂದು 2014ನಲ್ಲಿ ರಿಲೀಸ್ ಆಯಿತು. ಸೊ ಅಲ್ಲಿಂದ ಇಲ್ಲಿಯವರೆಗೂ ಯಾವ ಸಿನಿಮಾನೂ ಮಾಡಿರಲಿಲ್ಲ. ಸೊ ಈ ಸಿನಿಮಾಗೆ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಮೇ ಬಿ ಈ ಸ್ಕ್ರಿಪ್ಟ್ ವರ್ಕ್ಗೆ ಒನ್ ಇಯರ್ ತೊಗೊಂಡಿರ್ತಾರೆ. ಯಾಕಂದರೆ ಬಹುಶಃ ಅವರು 2 ವರ್ಷ ಶೂಟಿಂಗ್ ಅಂತ ಮಾಡಿದ್ರು, ಒಂದು 1 ಇಯರ್ ಸ್ಕ್ರಿಪ್ಟ್ ವರ್ಕ್ ಅಂತಲೇ ಆಗಿರ್ತದೆ. ಸೊ ಪ್ರಶಾಂತ್ ನೀಲ್ ಅವರ ಈ ಟ್ರೈಲರ್ ಮೇಕಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಉಗ್ರಮ್ಗಿಂತನೂ ಇದು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಉಗ್ರಮ್ ಟ್ರೈಲರಲ್ಲಿ ಇಂಟೆನ್ಸಾಗಿ ಸ್ಟಾರ್ಟ್ ಆಗಿ ಸ್ವಲ್ಪ ಫಾಸ್ಟಾಗಿ ಹೋಯಿತು. ಇಲ್ಲಿ ಏನಾಗ್ತಾಯಿದೆ ಅಂದರೆ, ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಫಾಸ್ಟಾಗಿ ಹೋಗಿದೆ ಟ್ರೈಲರು. ಸೊ ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಜಾಸ್ತಿ ಮಾಡಿದರೆ ಅಂತ ನನಗೆ ಅನ್ನಿಸ್ತಾ ಇದೆ. ಉಗ್ರಮ್ ಟ್ರೈಲರಲ್ಲಿ ಹೇಗೆ ವಾಯ್ಸ್ ಓವರ್ ಮಾಡಿದರು, ಅದೇ ರೀತಿ ಇದರಲ್ಲೂ ಅದೇ ಥರ ವಾಯ್ಸ್ ಓವರ್ ಮಾಡಿದ್ದಾರೆ. ಬಟ್ ಆದರೆ ಇದರಲ್ಲಿ ಪಂಚಸ್ ಜಾಸ್ತಿ ಇದೆ. ಪಂಚಸ್ ಜಾಸ್ತಿ ಅಂತಂದರೆ ತುಂಬ ತೂಕ ಜಾಸ್ತಿ ಇದೆ ಆ ಡೈಲಾಗ್ಗಳಲ್ಲಿ. ಇಲ್ಲಿ ಕೆಲವೊಂದು ಡೈಲಾಗ್ಗಳನ್ನ ಕೇಳ್ತಾ ಇತ್ತು ಅಂತಂದರೆ ಅದು ಬಾಯ್ಪಾಠವಾಗಿ ನಾವು ಕಲ್ತ್ಕೊಳ್ಳೋ ಥರ ಇದೆ. ಡೈಲಾಗ್ಸ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡಿಂಗ್ ಆಗೋದು ಡೌಟೇ ಇಲ್ಲ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದರೆ ಹೇಳೋದೇ ಬೇಕಾಗಿಲ್ಲ, ರವಿ ಬಸ್ರೂರ್ ಅವ್ರದೇ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡಬೇಕು ಅಂದರೆ, ಉಗ್ರಮ್ ಸಿನಿಮಾಗೆ ಬಾಲಿವುಡಿಂದ ರವಿ ವರ್ಮ ಅವ್ರನ್ನ ಕರೆಸಿದ್ರು. ಬಟ್ ಈ ಸಿನಿಮಾದಲ್ಲಿ ಭುವನ್ ಗೌಡ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವಿಜುವಲ್ಸ್ ಎಲ್ಲ ನೋಡ್ತಂದ್ರೆ, ಟ್ರೈಲರ್ದು ವಿಜುವಲ್ಸ್ ನೋಡ್ತು ಅಂತಂದರೆ ಒಂದು ಪಟ್ಟು ಅದಕ್ಕಿಂತಲೇ ಜಾಸ್ತಿನೇ ಅಂತ ಕಾಣಿಸ್ತಾ ಇದೆ. ಲೊಕೇಶನ್ಸ್ಗಳಾಗಲಿ, ಜೂನಿಯರ್ ಆರ್ಟಿಸ್ಟ್ಗಳಾಗಲಿ, ಇದನ್ನೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಈ ಟ್ರೈಲರ್ಲ್ಲಿ ಅನ್ನಿಸ್ತಾ ಇದೆ. ಇನ್ನು ಈ ಟ್ರೈಲರ್ಲಿ ಯಶ್ ಅವ್ರ ಲುಕ್ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಮಾಸಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದರಲ್ಲಿ ಏನೋ ಒಂಥರ ರಗಡ್ ಲುಕ್ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಸೊ ನಾವು ಏನೀಗ ಈ ಟ್ರೈಲರ್ ನೋಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆವು ಅದೇ ಸಿನಿಮಾದಲ್ಲಿ ಸಿಗಬೇಕು ಅಂತ ನಾವು ಅನ್ಕೋತಾ ಇದ್ದೀವಿ. ಅಂದರೆ ಈ ಸಿನಿಮಾದಲ್ಲಿ ಇನ್ನೂ ಯಶ್ ಅವ್ರದ್ದು ತುಂಬ ಡೈಲಾಗ್ಸ್ಗಳಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿವರೆಗೂ ಅಣ್ಣ ತಮ್ಮ ಅನ್ನೋ ಒಂದು ಡೈಲಾಗೇ ಇನ್ನೂ ಚೆನ್ನಾಗಿ ಪಾಪ್ಯುಲಾರಿಟಿಯಾಗಿ ಓಡ್ತಾ ಇದ್ದಿದ್ದು. ಸೊ ಈ ಸಿನಿಮಾದಿಂದ ಬರೋ ಡೈಲಾಗ್ಸ್ಗಳು ಇನ್ನೂ ಟ್ರೆಂಡಿಯಾಗಿ ಹೋಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಟ್ರೈಲರ್ ಬಂದು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಸದ್ದು ಮಾಡ್ತಾ ಇದೆ. ಇದರಿಂದ ಅವತ್ತಿನ ಡೇಟ್ಗೆ December 21ಗೆ ಯಾವ ಮೂವಿ ರಿಲೀಸ್ ಆಗುತ್ತೋ ಅವ್ರಿಗೆಲ್ಲ ಸ್ವಲ್ಪ ಒಂದು ಭಯ ಪಡೋ ಸಂಗತಿ ಇದೆ. ಯಾಕಂದರೆ 21ಕ್ಕೆ ಶಾರುಖ್ ಖಾನ್ ಮೂವಿ ಬಂದು 0 ಅಂತ ಬರ್ತಾ ಇದೆ. ಆ ಮೂವಿ ಬಂದು 21ಕ್ಕೆ ಬರೋದ್ರಿಂದ ಅವ್ರಿಗೆ ನಾರ್ತ್ ಇಂಡಿಯಾದಲ್ಲಿ ಅಫೆಕ್ಟ್ ಆಗುತ್ತೋ ಇಲ್ವೋ, ಸೌತ್ ಇಂಡಿಯಾದಲ್ಲಿ ಅಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ನಮ್ಮ ಕನ್ನಡ ಸಿನಿಮಾ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಒಂದು ಸದ್ದು ಮಾಡ್ತಾ ಇದೆ ಅಂತ ಅನ್ನೋದ್ರಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದ ಪ್ರೊಡ್ಯೂಸರ್ದು ಧೈರ್ಯನ ಮೆಚ್ಚಲೇಬೇಕು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಅಂದರೆ ಗೊತ್ತು, ಕೆಲವೊಂದು ಸ್ಟೇಟ್ಗಳಲ್ಲಿ ಕೆಲವೊಬ್ರಿಗೆ ಗೊತ್ತು ಕೆಲವೊಬ್ರಿಗೆ ಗೊತ್ತಿರಲ್ಲ. ಇಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಆಲ್ ಓವರ್ ಇಂಡಿಯಾಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಥರ ತೊಗೊಂಡು ಈ ಸಿನಿಮಾನ ರಿಲೀಸ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಯು ಅಂತಲೇ ಹೇಳಬೇಕು. ಓಕೆ, ಫೈನಲ್ ಆಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಭಾಳ ಖುಷಿ ಆಗ್ತಾ ಇದೆ ಕನ್ನಡ ಸಿನಿಮಾನು ಈ ರೀತಿ ಎಲ್ಲ ಸ್ಟೇಟ್ಗಳಿಗೂ ರಿಲೀಸ್ ಮಾಡ್ತಾ ಇರೋದು. ಅದು ಮುಂಚೆ ಎಲ್ಲೋ ಕೆಲವೊಂದು ಸಣ್ಣ ಪುಟ್ಟ ಥಿಯೇಟರ್ಗಳಿಗೆ ಮಾತ್ರ ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾಯಿದ್ರೇನೋ, ಇವಾಗ ತುಂಬ ಎಲ್ಲ ಆಲ್ ಓವರ್ ಇಂಡಿಯಾ ಫುಲ್ಲು ರಿಲೀಸ್ ಮಾಡ್ತಾ ಇರೋದು ಒಂದು ದೊಡ್ಡ ಮಟ್ಟದ ರಿಲೀಸ್ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಬರುವ ಮುಂದೆ ಬರುವ ಸಿನಿಮಾಗಳನ್ನ, ದೊಡ್ಡ ದೊಡ್ಡ ಸಿನಿಮಾಗಳನ್ನ, ಈ ರೀತಿ ಸಿನಿಮಾಗಳನ್ನ ಈ ರೀತಿ ನೀವು ಹೊರಗಡೆ ಸ್ಟೇಟ್ಗಳ ರಿಲೀಸ್ ಮಾಡ್ತು ಅಂತಂದರೆ ಆಲ್ಮೋಸ್ಟು ಪ್ರೊಡ್ಯೂಸರ್ಗಳು ಯಾರೇ ಆದ್ರೂ ಇನ್ವೆಸ್ಟ್ ಮಾಡೋದಕ್ಕೂ ಎದುರುಕೊಳ್ಳಲ್ಲ, ಮತ್ತು ಅವರು ಸೇಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಚಿಕ್ಕ ಇಂಡಸ್ಟ್ರಿ ಒಳಗೆ ಬಿಸ್ನೆಸ್ ಮಾಡೋದು ಬಿಟ್ಟು ದೊಡ್ಡ ಇಂಡಸ್ಟ್ರಿ ಮಾಡಬೇಕು, ಅಷ್ಟೇ ನನ್ನ ಉದ್ದೇಶ. ಸೊ ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿದು ಕ್ವಾಲಿಟಿ ಆಗಲಿ, ಮೇಕಿಂಗ್ ವೈಸ್ ಆಗಲಿ, ಎಂತೆಂಥ ಡೈರೆಕ್ಟರ್ಗಳಿದ್ದಾರೆ ಅನ್ನೋದು ಆಲ್ ಓವರ್ ಇಂಡಿಯಾಗೂ ಗೊತ್ತಾಗುತ್ತೆ. ಸೊ ಈ ಟ್ರೈಲರ್ ಥರನೇ ಸಿನಿಮಾನೂ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊತಾ ಈ ಟೀಮ್ ತಂಡದವ್ರಿಗೆ ಎಲ್ಲರಿಗೂ ನಾನು ಶುಭಾಶಯಗಳು, ಆಲ್ ದ ಬೆಸ್ಟ್ ಅಂತ ಹೇಳ್ಕೊಂಡು
ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಪಕ್ಕದ ಸ್ಟೇಟ್ ಎಲ್ಲ ಸ್ಟೇಟ್ ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ ಶೇರ್ ಮಾಡೋಕ್ಕೆ, ಅವ್ರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನೀವು ಶೇರ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಸ್ಯಾಂಡಲ್ವುಡ್ ಹಂಗಾಮ. ಥ್ಯಾಂಕ್ ಯು, ಧನ್ಯವಾದಗಳು.